ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಬೆಂಗಳೂರು ಬುಲ್ಸ್ ತಂಡ ಸ್ಕ್ವಾಡ್ ರೆಡಿ ಆಗಿದೆ ಪ್ರೋ ಕಬಡ್ಡಿ ಸೀಸನ್ ಹತ್ತು ಇನ್ನೇನು ಪ್ರಾರಂಭ ಆಗುತ್ತೆ ಡಿಸೆಂಬರ್ 2ರಿಂದ ಆದರೆ ಬೆಂಗಳೂರು ಬುಲ್ಸ್ ತಂಡದ ನಾಯಕ ಯಾರು ಮುಂಚೆ ಮಹೇಂದ್ರ ಸಿಂಗ್ ಅವರು ಇದ್ರು ಬಟ್ ಬುಲ್ಸ್ ತಂಡ ಅವರನ್ನ ಹರಾಜಿನಲ್ಲಿ ಕೈ ಬಿಟ್ಟಿದೆ ಇವಾಗ ಹೊಸದಾಗಿ ಬುಲ್ಸ್ ತಂಡದ ನಾಯಕ ಯಾರು ಆಗ್ತಾರೆ ಭರತ್ ಅವರು ಆಗ್ತಾರಾ ವಿಕಾಸ್ ಕಂಡೋಲ ಆಗ್ತಾರಾ ರಣ್ ಸಿಂಗ್ ಆಗ್ತಾರಾ ಅಥವಾ ಸುರ್ಜಿತ್ ಸಿಂಗ್ ಅವರು ಬುಲ್ಸ್ ತಂಡದ ನಾಯಕ ಆಗ್ತಾರಾ ಫುಲ್ ಮಾಹಿತಿ ತಿಳಿಯೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿ ವಿಡಿಯೋಕ್ಕಾಗಿನೇ ಬ್ಲಾಕ್ ಬಟನ್ ಸಬ್ಸ್ಕ್ರೈಬ್ ಇದೆ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣಂತೆ ಪ್ರಮುಖವಾಗಿ ವಿಕಾಸ್ ಕಂಡೋಲ ಅವರನ್ನ ನೋಡೋದಾದ್ರೆ ಮುಂಚೆನೂ ಕೂಡ ಅವರು ಹರಿಯಾಣ ಸಿಲರ್ಸ್ಗೆ ಆಡ್ತಾ ಇದ್ರು ಬಟ್ ಅವ್ರಲ್ಲಿ ಜೋಗಿಂದ್ರ ನರ್ವಾಲ್ ಅವರು ಕ್ಯಾಪ್ಟನ್ ಆಗಿದ್ರು ಅವರು ಕ್ಯಾಪ್ಟನ್ ಆಗಿರೋ ಒಂದು ಅನುಭವನೇ ಇಲ್ಲ ಮತ್ತೆ ಕ್ಯಾಪ್ಟನ್ಶಿಪ್ ಪ್ಲೇಯರ್ ಕೂಡ ಅಲ್ಲ ಇನ್ನ ಅವ್ರನ್ನ ಹೊರತುಪಡಿಸಿದ್ರೆ ಭರತ್ ಅವರು ಕೂಡ ಯಂಗ್ ಪ್ಲೇಯರ್ ಅಂತಾನೆ ಹೇಳ್ಬಹುದು ತಂಡವನ್ನ ಮುನ್ನಡೆಸುವಷ್ಟು ಒಂದು ಇನ್ನೂ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಾನೆ ಹೇಳ್ಬಹುದು ಹೀಗಾಗಿ ನಮ್ಮ ಭರತ್ ಅವರು ಕೂಡ ಬುಲ್ಸ್ ತಂಡದ ನಾಯಕ ಆಗಕ್ಕಾಗಲ್ಲ ರಣ್ ಸಿಂಗ್ ಅವರು ಇದಾರೆ ಬಟ್ ಎಕ್ಸ್ಪೀರಿಯನ್ಸ್ ಇದೆ ಆದ್ರೆ ಅವ್ರಿಗೆ ಅವಕಾಶ ಸಿಗುವ ಸಾಧ್ಯತೆ ತೀರಾ ಕಡಿಮೆ ಏನಕ್ಕಂದ್ರೆ ರೈಟ್ ಒಂದು ಕಾರ್ನರ್ ನಲ್ಲಿ ನಮ್ಮ ಸೌರಭ್ ನಂದಲ್ ಅವರು ಇರ್ತಾರೆ ಹೀಗಾಗಿ ಅವ್ರಿಗೆ ಕೆಲವು ಪಂದ್ಯಗಳಲ್ಲಿ ಸ್ಥಾನ ಸಿಗೋದಿಲ್ಲ ಕ್ಯಾಪ್ಟನ್ ಅಂದಮೇಲೆ ಪ್ರತಿ ಪಂದ್ಯದಲ್ಲೂ ಆಡ್ಬೇಕಾಗುತ್ತೆ ರಣ್ ಸಿಂಗ್ ಕೂಡ ಕ್ಯಾಪ್ಟನ್ ಅಲ್ಲ ಸುರ್ಜಿತ್ ಸಿಂಗ್ ಅವರು ಬುಲ್ಸ್ ತಂಡದ ನಾಯಕ ಅಂತಾನೆ ಹೇಳ್ಬಹುದು ಕಾರಣ ನಿಮ್ಗೆ ಗೊತ್ತಿರ್ಬೋದು ಮುಂಚೆ ಎಲ್ಲ ತೆಲುಗು ಟೈಟನ್ಸ್ ತಂಡಕ್ಕೆ ಆಡಿದ್ದಾರೆ ಅವಾಗ ಅಲ್ಲೂ ಕ್ಯಾಪ್ಟನ್ ಮಾಡಿದ್ದಾರೆ ತಮಿಳು ತಲೆವಾಸ್ಗೂ ಕೂಡ ಕ್ಯಾಪ್ಟನ್ ಆಗಿದ್ರು ಪುನೇರಿ ಪಲ್ಟನ್ ಕ್ಯಾಪ್ಟನ್ ಆಗಿದ್ರು ಪ್ರೋ ಕಬಡ್ಡಿ ಇತಿಹಾಸದಲ್ಲಿ ಹಲವಾರು ತಂಡಗಳಿಗೆ ನಾಯಕ ಆಗಿದ್ದಾರೆ ಸುರ್ಜಿತ್ ಸಿಂಗ್ ಅವರು ಕಡಿಮೆ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡಿರಬಹುದು ಬಟ್ ಎಕ್ಸ್ಪೀರಿಯನ್ಸ್ ಟ್ಯಾಲೆಂಟ್ ಡಿಪೆಂಡಿಂಗ್ ಆಟಗಾರ ತುಂಬಾ ಚೆನ್ನಾಗಿದ್ದಾರೆ ಒಳ್ಳೆ ಪರ್ಫಾರ್ಮೆನ್ಸ್ ತೋರ್ತಾರೆ ಹೀಗಾಗಿ ಅವರೇ ನಮ್ಮ ಬುಲ್ಸ್ ತಂಡದ ಕ್ಯಾಪ್ಟನ್ ಅಂತಾನೆ ಹೇಳ್ಬಹುದು ಇವರನ್ನ ಹೊರತುಪಡಿಸಿದ್ರೆ ಬುಲ್ಸ್ ತಂಡಕ್ಕೆ ಕ್ಯಾಪ್ಟನ್ ಯಾರಾಗಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್